ಬಿಟ್ಟಿ ಚಾಕರಿ ಮಾಡಿಸಿಕೊಳ್ಳುವುದು ಕೂಡ ಜೀತ ಪದ್ಧತಿಯ ಒಂದು ಸ್ವರೂಪ ಹೀಗಾಗಿ ಬಿಟ್ಟಿ ಚಾಕರಿ ಮಾಡ್ತಾ ಇರೋರನ್ನ ಗುರುತಿಸಿ ಸರ್ಕಾರ ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅಂತ ಒತ್ತಾಯಿಸಿ ಜೀವಿಕಾ ಜೀತ ವಿಮುಕ್ತಿ ಕರ್ನಾಟಕ ಸಂಘಟನೆ ದಲಿತ ಪರ ಸಂಘಟನೆಗಳು ಹಾಗೂ ಪ್ರಗತಿ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು बेळगावी नगरद कन्नड साहित्य भवनदल्ली कर्नाटक जीतदाळु मत्तु कृषि कूली कार्मिक कूटद सहयोगदल्लिगे जीविका जीर विमुक्ति कर्नाटक संघटनेय वतियिंद बिट्टी चाकरी माडोरन्न गुरुतिसि अवरिगे परिहार नीडबेकु अंत ओत्तायिसि प्रतिभटनेयन्न नडेसिदरु मत्तु जिल्लाधिकारिगळिगे मनवियन्न सल्लिसिदरु ई संदर्भदल्लि मातनाडिद होराटगाररु नम्म भागदल्लि बहळष्टु जन बडवरु दलितरु ई बिट्टी चाकरी अंत केलसगळल्लि तोडगिद्दारे इवरन्न बिडुगडेगोळिसुव कार्य आगिल्ल ಅಂತವರನ್ನ ಬಿಡುಗಡೆಗೊಳಿಸಿ ಅವರಿಗೆ ಪರಿಹಾರ ಒದಗಿಸುವ ಕೆಲಸ ಆಗಬೇಕು ಅಂತ ಹೇಳಿದ್ರು. ಈ ತರ ಬಿಟ್ಟಿ ಚಾಕರಿ ಇದನ್ನ ಎಲ್ಲ 18 ಜಿಲ್ಲೆಯಲ್ಲೂ 16 ಜಿಲ್ಲೆಗಳಲ್ಲೂ ನಾವು ಸಮೀಕ್ಷೆ ಮಾಡಿ ಸರ್ಕಾರ ಗಮನ ಕೊಟ್ಟಿದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ. ಈಗ ನಮ್ಮ ಮೇನ್ ಬೇಡಿಕೆ ಏನು ಅಂತ ಹೇಳಿದ್ರೆ ಈ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕ ಉಪವಿಭಾಗದಲ್ಲಿ 2016 ರಲ್ಲಿ 17 ಮಂದಿ ಜನರಿಗೆ ಬಿಡುಗಡೆ ಪತ್ರ ಕೊಟ್ಟಿದ್ದಾರೆ. ನಂತರ ರಾಮದುರ್ಗ ತಾಲೂಕಲ್ಲಿ 90 ಮಂದಿ 96 ಗೆ ಅದೆ 6 ಮಂದಿಗೆ ಇನ್ನು ಬಿಡುಗಡೆ ಕೊಟ್ಟಿಲ್ಲ. ಆ 90 ಮಂದಿಗೆ 2018 ರಲ್ಲಿ ಬಿಡುಗಡೆ ಪತ್ರ ಕೊಟ್ಟಿದೆ. ಅದೆ ಸರ್ಕಾರದ ಕಾನೂನು ಪ್ರಕಾರ ಬಿಡುಗಡೆ ಪತ್ರ ಕೊಡುವಾಗಲೇ ತಕ್ಷಣಕ್ಕೆ 20,000 ಪರಿಹಾರದ ತಕ್ಷಣ ಪರಿಹಾರದ ಅಂತ ಕೊಡಬೇಕಿದೆ. ಅದನ್ನ ಕೊಡ್ತಾ ಇಲ್ಲ. ಅದರ ಬದಲಿಗೆ ಈ ವರ್ಷ ಅಲ್ಲ 20ರ 21ರ ಅದನ್ನ ಡಿಸಿ ಅವರು ಎಸಿಗೆ ನೀವು ಸರಿಯಾದ ರೀತಿಯಲ್ಲಿ ಬಿಡುಗಡೆ ಪತ್ರ ಕೊಟ್ಟಿಲ್ಲ. ಆ ಕಾನೂನು ಪ್ರಕಾರ ಎಸ್ಒಪಿ ಅಂತ ಸರ್ಕಾರಕ್ಕೆ ಕಂಪ್ರ ಅನ್ಸಲ್ಲ. ಈಗ ನಾನು ನೋಡಿದೆ ಬಂದೆ ಬಹಳ ಅಂದ್ರೆ ಈ ಆಳ್ತ ವರ್ಗಕ್ಕೆ ದ್ವಿತೀಯ ಪದ್ಧತಿಯನ್ನ ಉತ್ತರ ಕರ್ನಾಟಕಕ್ಕೆ ಗೊತ್ತಿಲ್ಲ. ದಕ್ಷಿಣ ಕರ್ನಾಟಕ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ 2019 ರಲ್ಲಿ ಚಿಕ್ಕಬಳ್ಳಾಪುರದ ಎಸಿ ಅವರು 1419 ಮಂದಿಗೆ ನಾಲ್ಕು ತಾಲೂಕಿನ ಒಂದೇ ಜಿಲ್ಲೆ ನಾಲ್ಕು ತಾಲೂಕಿನ 1419 ಮಂದಿಗೆ ಬಿಡುಗಡೆ ಪತ್ರ ಕೊಟ್ಟಿದ್ದಾರೆ. ಅವರಿಗೆ ಪರಿಹಾರ 20,000 ಕೊಟ್ಟಾಗಿದೆ. ಇನ್ನು ಬಾಕಿ 80,000 ಪ್ರಯತ್ನ ನಡೀತಾ ಇದೆ. ಹೀಗಿರುವಾಗ ಉತ್ತರ ಕರ್ನಾಟಕದಲ್ಲಿ 17 ಮಂದಿ 90 ಏನು ಒಂದು ದೊಡ್ಡ ಸಂಖ್ಯೆ ಆಯ್ತಾ. ಈ ಏನೋ ಮುಂದೆ ಬಂದ ಉಪವಿಭಾಗ ಅಧಿಕಾರಿಗಳ ಮೇಲೆ ಕರ್ನಾಟಕಕ್ಕೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಇವರಿಗೆ ಅನ್ಯಾಯ ಆಗ್ತಾ ಇದೆ. ತಕ್ಷಣ ಕೊಡಬೇಕಾದ ಹಣ ಕೊಡಲಿಕ್ಕೆ ಈ ತರ ಬೇರೆ ಬೇರೆ ಕಾನೂನು ತರುಕು ಕೊಡ್ತಾ ಇದ್ದಾರೆ. ಇವರಿಗೆ 90 ಮತ್ತೆ 17 ಮಂದಿ ಬಿಡುಗಡೆ ಇವರಿಗೆ ತಕ್ಷಣಕ್ಕೆ ಬಂದಿದ್ದಾರೆ. ಮತ್ತೆ ನನ್ನ ಹೆಸರು ಡಾಕ್ಟರ್ ಕಿರಣ್ ಕುಮಾರ್ ಪ್ರಸಾದ್, ಜೀವಿಕ ರಾಜ್ಯ ಸಂಚಾಲಕ. ಇವತ್ತು ನಾವು ಸುಮಾರು 150 200 ಜನ ಸೇರಿ ಏನು ಒಂದು ಬಿಟ್ಟಿ ಚಾಕರಿಯನ್ನ ಜೀತ ಪದ್ಧತಿ ಒಳಗೆ ಅಳವಡಿಸಿ ಅದಕ್ಕೆ ಸರ್ಕಾರ ಒಂದು ಆದೇಶ 2020 ರಲ್ಲಿ ಸರ್ಕಾರ ಆದೇಶ ಮಾಡಿದೆ. ಏನು ಜೀತದಾರಗಳಿಗೆ ಸಿಗ್ತಕ್ಕಂಥ ಪರಿಹಾರನ ಈ ಬಿಟ್ಟಿ ಚಾಕರಿ ಕುಟುಂಬಗಳಿಗೂ ಕೊಡಬೇಕು ಅಂತೇಳಿ ಸರ್ಕಾರ ಆದೇಶ ಆಗಿದೆ. ಅದಕ್ಕಾಗಿ ಇವತ್ತೊಂದು ಒಂದು ಸಣ್ಣ ಮಾಡುವ ಒಂದು ಏನು ಬಿಟ್ಟಿ ಚಾಕರಿ ಮಾಡುವಂಥವ್ರು ಮತ್ತು ಜೀತ ಮಾಡುವಂಥವ್ರನ್ನ ಕೂಡಿಸಿ ಒಂದು ಬಿಟ್ಟಿ ಸಭೆಯನ್ನು ಮಾಡಿ ಇವತ್ತು ಆ ಮುಖಾಂತರವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಏನು ಉದ್ದೇಶ ಅಂತಂದ್ರೆ ಈಗಾಗಲೇ ನಾವು ಜೀತದಾಳುಗಳನ್ನ ಗುರುತಿಸಿದರೆ ಆಮೇಲೆ ಕೆಲವು ಜನರಿಗೆ ಅಲ್ಲಿ ಬಹಳ ಕಡಿಮೆ ಸರ್, ತುಂಬಾ ಜನ ಜೀತದಾಳುಗಳು ಇದ್ರು ಕೂಡ ಬಹಳ ಕಡಿಮೆ ಮಟ್ಟದಲ್ಲಿ ಅವರನ್ನ ಗುರುತಿಸಿ ಅವರಿಗೆ ಬಿಡುಗಡೆ ಪತ್ರ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ಅದು ಸರ್ಕಾರದ ಒಂದು ಆದೇಶದ ಪ್ರಕಾರ ಅವರಿಗೆ ತಾತ್ಕಾಲಿಕ ಪರಿಹಾರ ಕೊಡಬೇಕು ಮತ್ತು ಪುನರ್ವಸತಿ ಕೊಡಬೇಕು ಅಂತ ಇದ್ರೂ ಕೂಡ ಇದುವರೆಗೆ ಯಾವುದೇ ಒಬ್ಬ ಜೀತದಾಳುಗಳಿಗೆ ಪರಿಹಾರನ ಕೊಟ್ಟಿಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಸರ್. ಸುಮ್ಮನೆ ನಾವು ಕೇಳಿದ್ರೆ ಕೇಂದ್ರ ಸರ್ಕಾರದ ಆದೇಶ ಹಂಗಿದೆ, ರಾಜ್ಯ ಸರ್ಕಾರದ ಹಿಂಗಿದೆ ಅಂತ ಹೇಳ್ತಾರೆ. ಬಟ್ ಅದು ಕೇಂದ್ರ ಸರ್ಕಾರದ ಆದೇಶ ಏನಿದೆ ಅಂತಂದ್ರೆ ಅವ್ರು ತಾತ್ಕಾಲಿಕವಾಗಿ ಬಿಡುಗಡೆ ಪತ್ರ ಕೊಟ್ಟ ತಕ್ಷಣ 24 ತಾಸೊಳಗೆ ಅವ್ರಿಗೆ 20,000 ರೂಪಾಯಿ ಕೊಡ್ಬೇಕಂತ ಇದೆ. ಬಟ್ ಇವ್ರು ಏನ್ ಹೇಳ್ತಾರೆ, ಇಲ್ಲ ಅವ್ರ ಮೇಲೆ ಮಾಲೀಕರ ಮೇಲೆ ಎಫ್ಐಆರ್ ಮಾಡಬೇಕು, ಪ್ರತಿ ಮಾಲೀಕ ಮೇಲೆ ಎಫ್ಐಆರ್ ಮಾಡಿದನ್ನ ಇವರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಇವ್ರು ಹೇಳ್ತಾರೆ. ಇಲ್ಲ ಸರ್, ಯಾರಿಗೂ ಪರಿಹಾರ ಸಿಕ್ಕಿಲ್ಲ. ಆಮೇಲೆ ನಾವೇನ್ ಹೇಳ್ತಾ ಇದ್ದೇವೆ, ನೀವು ಮಾಡ್ರಿ, ಅವ್ರು ಏನ್ ಮೇಲೆ ಕ್ರಮ ತಗೊಳ್ತಾರೆ ತಗೊಳ್ರಿ. ಬಟ್ ಆದ್ರೆ ಇವರಿಗೆ ತಾತ್ಕಾಲಿಕ ಪರಿಹಾರ ಯಾಕೆ ಕೊಟ್ಟಿಲ್ಲ, ಪರಿಹಾರ ಕೊಡ್ರಿ. ನೀವು ಎಸ್ಒಪಿ ಪ್ರಕಾರ ಮಾಡ್ರಿ, ತಾತ್ಕಾಲಿಕ ಪರಿಹಾರ ಕೊಟ್ಟು ಎಫ್ಐಆರ್ ಮಾಡ್ರಿ ಅಂತ ನಾವು ಹೇಳ್ತಾರೆ ಸರ್. ಮತ್ತೇನಾದ್ರು ಬೇಡಿಕೆ? ಮತ್ತೇನು ಬೇಡಿಕೆ? ಅದೇ ಸರ್, ಈಗ ಏನು ಜೀತ ಪರಿಹಾರ ಸಿಕ್ಕಂತವ್ರಿಗೆ ಏನು ಪರಿಹಾರ ಸಿಗದೆ ಅಂತ ಪರಿಹಾರ ಕೊಡಬೇಕು. ಏನು ಪ್ರತಿ ಗ್ರಾಮ ಪಂಚಾಯತಿನ ಸಭೆಗಳನ್ನ ಮಾಡಿ ಅವ್ರಿಗೆಲ್ಲ ಒಂದು ಸಮೀಕ್ಷೆ ಮಾಡಿ ಇರ್ತಕ್ಕಂತ ಜೀತಗಳನ್ನ ಅವರಿಗೆ ಪರಿಹಾರ ಕೊಡಬೇಕು. ಮತ್ತೆ ಇಲ್ಲಿ ಈ ಇಡೀ ಜಿಲ್ಲೆಯಲ್ಲಿ ಜೀತ ಪದ್ಧತಿ ನಿರ್ಮೂಲನೆ ಮಾಡಬೇಕು. ಅಲ್ಲಿದ್ದ ಮನೆಯದಾಗ ಅವರೆಲ್ಲ ಬಿಡುಗಡೆ ಪತ್ರ ಕೊಡ್ಸಿದ್ರು. 2019 ಬಿಡುಗಡೆ ಪತ್ರ ಕೊಡ್ಸಿದ್ರು. ಬಿಡುಗಡೆ ಪತ್ರ ಕೊಡ್ಸಿ
ಸಾವಿರ ಒಂದು ಕೊಟ್ಟು ಅಲ್ಲಿ ಹೊಲ ಕೊಡ್ತೀವಿ ಅಂತಂದ್ರೆ ಮನೆ ಕೊಡ್ತೀವಿ ಅಂತೀವಿ ಅದು ಯಾವುದೇನು ಸವಲತ್ತು ಸಿಗಿಲ್ಲ ಮತ್ತು ಅಲ್ಲಿ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂದರೆ ಅದನ್ನು ಅದನ್ನು ಏನು ಪರಿಹಾರ ಮನಿ ಕೊಡಕ್ ಬಂದ್ರಿ ಬೇಡಿಕೆ ಏನ್ರಿ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಹೋರಾಟಗಾರರು ಬೆಳಗಾವಿ ಜಿಲ್ಲೆಯಲ್ಲಿ ಜೀತದಾಳುಗಳ ಸಂಖ್ಯೆ ಹೆಚ್ಚಾಗಿದೆ ಆದರೆ ಅಧಿಕಾರಿಗಳು ಅವರನ್ನ ಗುರುತಿಸಿಲ್ಲ ಹಾಗೂ ಅವರಿಗೆ ಪರಿಹಾರ ನೀಡುವ ಕೆಲಸ ಆಗಿಲ್ಲ ಅಂತ ಆರೋಪಿಸಿದ್ರು ಈ ಸಂದರ್ಭದಲ್ಲಿ ಡಾಕ್ಟರ್ ಕಿರಣ್ ಕಂಪ್ರಸಾದ್ ಲಕ್ಷ್ಮೀ ನಾಗಮ್ಮನವರ ಕಮಲಮ್ಮ ಕರೆಮ್ಮನವರ ರುದ್ರಪ್ಪ ಮುಂದಿನಮನಿ ರಮೇಶ್ ರಾಜಪ್ಪುಳ ಸುರೇಶ್ ರಾಜಪ್ಪುಳ ಯಲ್ಲಪ್ಪ ಹುದಲಿ ಸುರೇಶ್ ಕೊಳಗೇರಿ ಬಾಬು ಪೂಜೇರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಾಗೇಶ್ ಕುಂಬಳಿ ಎಸ್9 ಟಿವಿ ಬೆಳಗಾವಿ